ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ವಿಶೇಷವಾಗಿ ಈ ಕಷ್ಟಗಳು ಕಾಡ್ತಾ ಇದ್ದಾವೆ. ಕಷ್ಟ ಅಂತಂದ್ರೆ ಈ ಮನೆಯ ಸಮಸ್ಯೆಗಳು ಕೌಟುಂಬಿಕವಾಗಿ ಯಾರು ಕೂಡ ಮಾತು ಕೇಳದೆ ಒಂದೊಂದು ರೀತಿಯಲ್ಲಿ ದಿಕ್ಕಾಪಾಲಾಗಿರುತ್ತಾರೆ. ಅದು ನಿಮ್ಮ ಗಂಡ ಹೆಂಡತಿಯಲ್ಲೇ ಒಂದು ರೀತಿಯಲ್ಲಿ ವಿರಸದ ವಾತಾವರಣ ದೂರ ಆಗಿರ್ತೀರ, ಅಥವಾ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಮಾತು ಕೇಳದೆ ಒಂದು ರೀತಿಯಲ್ಲಿ ಅವರದೇ ಆದಂಥ ಒಂದು ದಾರಿಗೆ ಹೋಗಿರ್ತಾರೆ. ದುಷ್ಟ ಚಟಗಳು ಅನ್ನೋದು ಜಾಸ್ತಿ ಆಗಿರುತ್ತೆ. ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ತಮ್ಮದೇ ಹಠ, ಸವಾಸ ದೋಷ. ಕೆಲವೊಬ್ಬರು ಹೆಣ್ಣು ಮಕ್ಕಳು ಕೂಡ ಮದುವೆ ಅಂದರೆ ಬೇಡ ಅಂತ ಹೇಳ್ತಾರೆ. ಈ ಕಡೆ ಏನಾರ ಇಷ್ಟಪಟ್ಟಿದ್ದೆ ಅಂದರೆ ಬಾಯ್ಬಿಟ್ಟು ಹೇಳಲ್ಲ. ಈ ಕಡೆ ಏನಾರ ಮದುವೆ ಅಂತ ಮಾತಾಡಲಿಕ್ಕೆ ಹೋದ್ರೆ ಅದಕ್ಕೂ ಕೂಡ ಬಾಯ್ಬಿಟ್ಟು ಹೇಳಲ್ಲ, ಮದುವೆ ಅಂದರೆ ಬೇಡವೇ ಬೇಡ. ಇಂತಹ ಒಂದು ನಿರ್ಣಯದ ವಿಷಯಗಳನ್ನು ತೆಗೆದುಕೊಂಡಿರ್ತಾರೆ. ಕೆಲವು ಮನೇಲಿ ಗಂಡು ಮಕ್ಕಳು ಅಷ್ಟೇ, ಮದುವೆ ಅಂದರೆ ಬೇಡ, ಅಥವಾ ಮದುವೆ ಹುಡುಕಿದ್ರೆ ಸೆಟ್ ಆಗಲ್ಲ. ಇಂತಹ ಹಲವಾರು ರೀತಿಯಾದಂತಹ ಕೌಟುಂಬಿಕ ಸಮಸ್ಯೆಗಳು ಇರ್ತದೆ. ನಾನು ವಿಶೇಷವಾಗಿ ಹೇಳ್ತಾ ಇರೋದು ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆ. ಆರೋಗ್ಯಾದಿಗಳಿಂದ ಹಿಡಿದು ಮನೆಯಲ್ಲಿ ಮಕ್ಕಳ ತನಕ, ಹಾಗೆ ದಾಂಪತ್ಯದಲ್ಲಿರ್ತಕ್ಕಂಥ ಕ್ಲೇಶಗಳಾಗಿರ್ಬೋದು, ವಿಸ್ತೃತವಾದಂಥ ಎಲ್ಲ ರೀತಿಯಾದಂಥ ಆಲೋಚನೆ ಅವಲೋಕನ ಮಾಡಿ ಈ ಪರಿಹಾರ ಸ್ವರೂಪವನ್ನು ತಿಳಿಸ್ತಾ ಇದ್ದೆ. ಬಹಳ ಒಂದು ಮನೆ ಅನ್ನೋದು ಒಂದು ನಂದನವನ ಇರಬೇಕು, ಶುಭ್ರವಾಗಿರಬೇಕು. ಆ ಮನೆಯಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ, ಆ ಮನೆಯಲ್ಲಿ ನಗು ಇರುತ್ತೆ, ಸಂತೋಷ ಇರುತ್ತೆ, ಒಂದು ರೀತಿಯಲ್ಲಿ ಒಡನಾಟ ಇರುತ್ತೆ. ಓದಿಸಿರ್ತೀರ ಮಕ್ಕಳಿಗೆ, ಭಾಳಷ್ಟು ಚೆನ್ನಾಗಿ ಓದಿಸಿರ್ತೀರ. ಆ ಓದಿರ್ತಕ್ಕಂಥ ಕೆಲಸ ಸಿಗದೆ ಮಗ ಎಲ್ಲೋ ಸೋಫಾ ಸೆಟ್ ಮೇಲೆ ಮಲ್ಕೊಂಡ ಅಂದರೆ ಹೇಗಾಗ್ಬೋದು? ಇಂಥ ಪರಿಸ್ಥಿತಿಗಳು ಇದ್ದಾವೀಗ. ಅದೇ ರೀತಿಯಾಗಿ ಒಂದು ಒಳ್ಳೆ ರೀತಿಯಾಗಿ ಶಿಕ್ಷಣ, ಕೆಲಸ, ಕಾರ್ಯ ಎಲ್ಲವೂ ಕೂಡ ಮಾಡ್ತಾ ಇರ್ತಾನೆ. ಮದುವೆ ಅಂದರೆ ಆ ಮದುವೆಗೆ ಹುಡುಗಿ ಸೆಟ್ ಆಗಲ್ಲ, ಅಥವಾ ಮದುವೆಗೆ ಹುಡುಗನೇ ಒಪ್ಕೊಳಲ್ಲ, ಅಥವಾ ಹುಡುಗಿ ಒಪ್ಕೊಳಲ್ಲ, ಬೇಡ ಅಂತ ಹೇಳಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಾಳಷ್ಟು 23 ವರ್ಷ ಒಳ್ಳೆ ದಾಂಪತ್ಯ ಮಾಡಿಕೊಂಡು ಇತ್ತೀಚೆಗೆ ಹೆಂಡತಿ ಮನೆ ಬಿಟ್ಟು ಹೋಗಿರ್ತಾರೆ, ಅಥವಾ ಗಂಡ ಯಾವುದೋ ಒಂದು ಸ್ತ್ರೀ ಸಹವಾಸ ಮಾಡಿರ್ತಾನೆ, ಏನೇನೋ ಇರ್ತವೆ ಇವೆಲ್ಲ. ಇಂಥದ್ದು 10 ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನು ನೋಡ್ಬೋದು. ಇವೆಲ್ಲ ಪರಿಹಾರ ಇದೆ. ನೋಡಿ, ನಿಮ್ಮ ಮನೆಗೆ ಯಾವುದಾದ್ರೂ ಒಂದು ಸ್ವರೂಪವಾಗಿ ಯಾರ್ದಾದ್ರೂ ದೃಷ್ಟಿ ದೋಷ ಮಾಂತ್ರಿಕ ಇಂಥದ್ದೆಲ್ಲ ಆಗಿರ್ಬೋದು, ಆಗಿರದ್ದೇನೂ ಇರ್ಬೋದು, ಅಥವಾ ನಿಮ್ಮ ಸಮಯನೇ ಸರಿ ಇಲ್ಲದೆ ಇರ್ಬೋದು, ರಾಹು ಸಂಚಕಾರಕನಾಗಿರ್ಬೋದು, ಇವೆಲ್ಲ ಪ್ರಾಬ್ಲಮ್ ಇದ್ದಾಗ ಇಂಥದ್ದೆಲ್ಲ ಘಟಿಸುವಂಥ ಸಾಧ್ಯತೆಗಳಿದ್ದಾವೆ. ಇದರ ಪರಿಹಾರ ಉಪಾಯ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಹಾಗೆ ಈ ಹಳದಿ ಬಟ್ಟೆಯಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿ ಮೊದಲು 11 ಗುಂಡಿಗಿರ್ತಕ್ಕಂಥ ಅಡಿಕೆ, ಪೂರ್ಣವಾಗಿರ್ತಕ್ಕಂಥ ಅಡಿಕೆ, ಈ ಅಡಿಕೆಯನ್ನು ಹಾಕಿ ನವಧಾನ್ಯಗಳನ್ನು ಹಾಕಿ, ಹಾಗೆ ಆ ಮನೆಯಲ್ಲಿ ಯಾರದು ಸಮಸ್ಯೆ ಇದೆ ಅಥವಾ ಎಲ್ಲರದ್ದು ಸಮಸ್ಯೆ ಇದೆ ಇದನ್ನು ತಾವು ಯೋಚನೆ ಮಾಡಿ ಅವರ ಹಳೆಯ ಬಟ್ಟೆಯನ್ನು ಆ ಬಟ್ಟೆಯಲ್ಲೇ ಹಾಕಿ, ಸ್ವಲ್ಪ ಭಾಗವನ್ನು ಬಟ್ಟೆಯಲ್ಲಿ ಹಾಕಿ, ಜೊತೆಗೆ ನಿಮ್ಮ ಒಂದು ಕೈಯಿಂದ ಎಡಗೈಯಿಂದ 5 ಮುಷ್ಟಿ ಅಕ್ಕಿ, 5 ಮುಷ್ಟಿ ಕಲ್ಲುಪ್ಪು, ಈ ಇಷ್ಟನ್ನು ಹಾಕಿ ಅದನ್ನು ಗಂಟು ಹಾಕಿ ತಾವು ಮಂಗಳವಾರದ ದಿವಸ ಇದನ್ನು ಹರಿಯುವ ನೀರಿಗೆ ತೇಲಿ ಬಿಡಬೇಕು. ಹರಿಯುವ ನೀರಿಗೆ ತೇಲಿ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಇದನ್ನು ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ನೋಡಿ, ಅರಿಶಿನ ಕುಂಕುಮ, 11 ಗುಂಡಿಗಿರ್ತಕ್ಕಂಥ ಅಡಿಕೆ, ನವಧಾನ್ಯಗಳು, ಅವರ ಯಾರದ ಸಮಸ್ಯೆ ಇದೆ ಅಥವಾ ಕುಟುಂಬಸ್ಥರ ಸಮಸ್ಯೆ ಇದ್ದರೆ ಎಲ್ಲರದ್ದು ಬಟ್ಟೆ, ಇಲ್ಲ ಒಬ್ರದ್ದು ಸಮಸ್ಯೆ ಇದ್ದರೆ ಅವ್ರು ಮಾತ್ರ ಹಳೆಯ ಬಟ್ಟೆ, ಜೊತೆಗೆ 5 ಮುಷ್ಟಿ ಕಲ್ಲುಪ್ಪು, 5 ಮುಷ್ಟಿ ಅಕ್ಕಿ, ಇದನ್ನು ಒಂದು ಹಳದಿ ಬಟ್ಟೆಯಲ್ಲಿ ಗಂಟು ಕಟ್ಟಿ ಮಂಗಳವಾರ ದಿವಸ ತಾವು ಹರಿಯುವಂಥ ನೀರಿಗೆ ಬಿಟ್ಟರೆ ಖಂಡಿತ ಕೌಟುಂಬಿಕ ಸಮಸ್ಯೆ, ಕುಟುಂಬದಲ್ಲಿರ್ತಕ್ಕಂತಹ ದಾರಿದ್ರ್ಯತೆ, ಹಾಗೆ ಮಕ್ಕಳ ಒಂದು ವಿಷಯವಾಗಿ ಸಮಸ್ಯೆಗಳಿದ್ದರೆ ಯಜಮಾನರು ಇಂಥದ್ದು ಏನೇ ಇದ್ದರೂ ಕೂಡ ಪರಿಹಾರ ಮಾರ್ಗ ದೊರೆಯುತ್ತೆ, ಸಿಗುತ್ತೆ, ಚಿಂತೆ ಮಾಡೋದು ಬೇಡ. ನಿಮಗೇನಾದರೂ ಮಾಹಿತಿ ಬೇಕಾಗಿದ್ದರೆ ಖಂಡಿತವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು. ಅಥವಾ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ, ತಾವು ಬರೋದಕ್ಕಿಂತ ಮುಂಚೆ ಸಮಯವನ್ನು ನಿಗದಿಪಡಿಸ್ಕೊಂಡು ಮೊದಲೇ ಕನ್ಫರ್ಮ್ ಮಾಡಿಕೊಂಡು ಬರಬೇಕು. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.